ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಗಾಡಿ ಕಳಿಸಿಲ್ಲ, ಗಾಡಿ ಹೆಸರೇನು? ಹಾಂ ಸರ್, ಟಾಟಾ ಮೇಘಾ ಸರ್. ಅದು ಮಾಡಲ್ ಹದಿನೇಳು ಸರ್. ಓನರ್ ಎಷ್ಟಿದ್ರ? ಹ್ಞೂ ಸರ್, ಫಸ್ಟ್ ಪಾರ್ಟಿ ಸರ್. ಅದು ಎಷ್ಟು ರನ್ ಆಗಿದೆ ಗಾಡಿ? ಅದು 1.72 ಇದೆ ಸರ್. ಟೈರ್ ಕಂಡೀಷನ್ ಎಷ್ಟಿದಾವೆ? ಟೈರ್ ಚೆನ್ನಾಗಿದೆ ಸರ್. ಅವು ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಸರ್ ಕಂಡೀಷನ್ ಮಾತ್ರ ಚೆನ್ನಾಗಿದೆ ಸರ್. ನಮ್ಗೆ ದೊಡ್ಡ ಗಾಡಿ ಮಾಡ್ಬೇಕಂತ ಕೊಡ್ತಾ ಇದೆ ಸರ್ ಇವಾಗ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವ? ಗಾಡಿ ಡಾಕ್ಯುಮೆಂಟ್ ಸರ್, ಇನ್ಸೂರೆನ್ಸ್, ಆಮೇಲೆ ಎಫ್ ಸಿ ಸರ್ ಇಲ್ಲ ಸರ್. ಅದನ್ನ ಆಕ್ಸ್ ಕೊಡ್ತಾರ ಹಂಗೆ ಕೊಡ್ತೀರಾ? ಹಂಗೆ ಕೊಡ್ತೀವಿ ಸರ್. ಲೋನ್ ಏನೈತೆ ಗಾಡಿ ಮೇಲೆ? ಗಾಡಿ ಮೇಲೆ ಲೋನ್ ಇಲ್ಲ ಸರ್, ಎನ್ ಒ ಸಿ ಕೊಡ್ತೀನಿ ಸರ್, ಕ್ಲಿಯರೆನ್ಸ್ ಕೊಡ್ತೀನಿ. ಎಲ್ಲಿ ಗಾಡಿ ಲೊಕೇಶನ್? ಗಾಡಿ ಲೊಕೇಶನ್ ಚಿಳಾಕೋ ಪಾತ್ರ ಸರ್, ಬಸವನಂದಿ ಹಳ್ಳಿ ಅಂತೇಳಿ ಸರ್. ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸರ್, ಶಿಕಾರಿಪುರ ತಾಲೂಕು. ಅದು ಓನರ್ ಡೀಲರ್ ನೀವು ಮಾತಾಡೋದು? ಹಾಂ ಸರ್, ಓನರ್ ಅಮ್ಮನ ಹೆಸರಿಗಿದೆ ಸರ್ ಗಾಡಿ. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತಾರೆ, ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕು ಎಸ್ ಎಲ್ ಗಾಡಿ? ಅವರೇ ಮಾಡಿಸ್ಕೋಬೇಕು ಸರ್, ನಾವು ಏನಿಲ್ಲ ಸರ್, ಅಮೌಂಟ್ ಕೊಟ್ಟರೆ ನಾವು ಗಾಡಿ ಎಷ್ಟೇ ಕೊಡೋದು ಎಲ್ಲ ಅವ್ರದೇ ಸರ್. ಏನು ಹೇಳ್ತೀರಿ ಗಾಡಿ ರೇಟು ಸರ್? 1.65 ಬಂದ್ರೆ ಬಿಡ್ತೀನಿ ನೋಡಿ ಸರ್ ಫೈನಲ್. ಫೈನಲ್ ಅಷ್ಟೇನ? ಇನ್ನು ಕಡಿಮೆ ಆಗುತ್ತೆ? ಇಲ್ಲ ಸರ್, ಫೈನಲೇ ಸರ್. ವಿಡಿಯೋ ಪೋಸ್ಟ್ ಮಾಡಿದ್ವಿ ನಮ್ಮ NBN ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ, ಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಡ್ರಿ ಅಂದೆ. ಓಕೆ ಸರ್. ವೀಕ್ಷಕರಲ್ಲಿ ಒಂದು ವಿನಂತಿ, ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರು ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ. ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ, ನಾವು ಜವಾಬ್ದಾರಿ ಅಲ್ಲ. ಎಚ್ಚರಿಕೆ. ನಮಸ್ಕಾರ ಕರ್ನಾಟಕ. ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ. ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ, ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ, ನೀವು ಕಾಲ್ ಮಾಡಬಹುದು.